ಅತ್ಯಾಚಾರದ ವಿರುದ್ಧವಾಗಿ ಎಷ್ಟೇ ದನಿ ಎತ್ತಿದ್ರೂ ಕೂಡ ಆ ಪ್ರಕರಣಗಳು ನಿಲ್ಲುವ ಹಾಗೆ ಕಾಣುತ್ತಿಲ್ಲ. ಗುಲ್ಬರ್ಗಾದಲ್ಲಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿದೆ. ಗುಲ್ಬರ್ಗಾದಲ್ಲಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು. 23 ವರ್ಷದ ಲೋಕೇಶ್ ಎಂಬಂತ ಯುವಕ ಈ ಒಂದು ವಿದ್ಯಾರ್ಥಿನಿಯನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ ಎನ್ನುವಂತ ಮಾಹಿತಿ ಇದೀಗ ಲಭ್ಯವಾಗಿದೆ. ತಂಪು ಪಾನೀಯದಲ್ಲಿ ಮತ್ತು ಬರಿಸುವಂತ ಔಷಧವನ್ನ ಹಾಕಿ ಆಕೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಎನ್ನುವಂತ ಸುದ್ದಿ ಇದೀಗ ಹೊರಬಂದಿದೆ. ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ ಹಿರೇಮಠ. ಹಿರೇಮಠ, ಲೋಕೇಶ್ ಎನ್ನುವಂತ ವ್ಯಕ್ತಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿರುವಂತಹ ಪ್ರಕರಣ, ಈ ಬಗ್ಗೆ ಇರುವಂತಹ ಹೆಚ್ಚಿನ ಡೀಟೇಲ್ಸ್ ಏನು? ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಳಂದ ತಾಲೂಕಿನ ಕಡಗಂಚಿ ಬಳಿ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ. ಈ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ MA ಓದುತ್ತಿರುವಂತಹ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವಾಗಿದೆ. ಕಳೆದ 7ನೇ ತಾರೀಕಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. 7ನೇ ತಾರೀಕು ವಿದ್ಯಾರ್ಥಿನಿ ತನ್ನ ಸ್ನೇಹಿತನ ಜೊತೆಗೆ ಗುಲ್ಬರ್ಗಾ ನಗರಕ್ಕೆ ಬರ್ತಾಳೆ, ತನ್ನ ಲ್ಯಾಪ್ಟಾಪ್ ಅನ್ನ ದುರಸ್ತಿ ಮಾಡಿಸುವುದಕ್ಕಾಗಿ. ಅದೇ ಸಂದರ್ಭದಲ್ಲಿ ಬೀದರ್ ಮೂಲದ ಇನ್ನೊಬ್ಬ ಆಕೆಯ ಪರಿಚಯವಿರುವಂತಹ ಹುಡುಗ ಲೋಕೇಶ್ ಅನ್ನುವಂಥವನು, ಆತ ಕೂಡ ಗುಲ್ಬರ್ಗಾಗ್ ಬರ್ತಾನೆ. ಅವಳನ್ನು ಫೋನ್ ಮಾಡಿ ನೀವು ಗುಲ್ಬರ್ಗಾದಲ್ಲಿ ಇದ್ದೀನಿ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಆ ಹುಡುಗಿಯನ್ನ ನಿನ್ಗೆ ವಾಪಸ್, ಅಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿಗೆ ಎಲ್ಲ ಲ್ಯಾಪ್ಟಾಪ್ ದುರಸ್ತಿ ಮಾಡ್ಕೊಂಡು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ನಾನೇ ನಿನ್ಗೆ ಕಾರ್ನಲ್ಲಿ ಅಲ್ಲಿವರೆಗೆ ಡ್ರಾಪ್ ಮಾಡ್ತೀನಿ ಅಂತ ಅವಳನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಆತ ಪೂರ್ವ ನಿಯೋಜಿತವಾಗಿ ಸನ್ನದ್ಧವಾಗಿಯೇ ಬಂದಿರುವ ಲಕ್ಷಣಗಳು ಕಾಣ್ತದೆ. ಯಾಕಂದ್ರೆ ಅವನು ಕೊಟ್ಟಂತಹ ಒಂದು ಕೋಲ್ಡ್ ಡ್ರಿಂಕ್ಸ್ ನಲ್ಲಿ ಮತ್ತು ಬರುವಂತಹ ಒಂದು ಔಷಧಿ ಬದಲೇ ಸೇರಿಸಿರ್ತಾನೆ. ಹಾಗಾಗಿ ಅದನ್ನ ಸೇವಿಸಿದ ನಂತರ ಹುಡುಗಿ ಮತ್ತಿನಲ್ಲಿ ಪ್ರಜ್ಞೆಯನ್ನ ಕಳ್ಕೊಂಡ್ಬಿಡ್ತಾಳೆ. ನಂತರ ಆಕೆಯನ್ನ ಗುಲ್ಬರ್ಗಾ ನಗರದ ಜಗತ್ ಬಡಾವಣೆಯ ಸಮೀಪದಲ್ಲಿರುವಂತಹ ಒಂದು ಖಾಸಗಿ ಲಾಡ್ಜ್ಗೆ ಕರ್ಕೊಂಡ್ಬರ್ತಾನೆ. ರೂಮ್ನಲ್ಲಿ ಆತ ಆಕೆಯ ಮೇಲೆ ಒಂದು ಅತ್ಯಾಚಾರ ನಡೆಸ್ತಾನೆ. ಅದಾದ ನಂತರ ಮಧ್ಯರಾತ್ರಿ ಆ ಹುಡುಗಿಗೆ ಪ್ರಜ್ಞೆ ಬರ್ತದೆ. ತನ್ನ ಪರಿಸ್ಥಿತಿಯನ್ನ ಗಮನಿಸಿ ಪ್ರತಿಭಟನೆ ನಡೆಸ್ತಾಳೆ, ಅಲ್ಲಿ ಕೂಗಾಡ್ತಾಳೆ. ಆಗಲೂ ಕೂಡ ಆತ ಚಾಕು ತೋರಿಸಿ ಬೆದರಿಕೆ ಒಡ್ಡಿ ಅವಳ ಪ್ರಜ್ಞೆಯ ಸ್ಥಿತಿಯ ಸಂದರ್ಭದಲ್ಲೂ ಕೂಡ ಆತಗೆ ಬಲವಂತವಾಗಿ ಬೆದರಿಕೆ ಒಡ್ಡಿ ಕೊಲೆ ಮಾಡ್ತೀನಿ ಅನ್ನುವಂತ ಬೆದರಿಕೆ ಒಡ್ಡಿ ಮತ್ತೊಮ್ಮೆ ಕೂಡ ಅತ್ಯಾಚಾರ ನಡೆಸ್ತಾನೆ ರಾಘವೇಂದ್ರ. ಇದೀಗ ಲೋಕೇಶ್ ಅನ್ನುವಂತ ಆರೋಪಿ ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕಾಗಿ ಪೊಲೀಸರು ಜಾಲ ಬೀಸಿದ್ದಾರೆ ರಾಘವೇಂದ್ರ.